ಆನೇಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮಾಸಂದ್ರ ಗೇಟ್ ಬಳಿ ಇರುವ ಕೈಲಾಸೇಶ್ವರ ದೇವಾಲಯದ ಸಭಾಂಗಣದಲ್ಲಿ ವಿಶ್ವರತ್ನ ಆರೋಗ್ಯ ಸೇವಾ ಟ್ರಸ್ಟ್ ವತಿಯಿಂದ ಉಚಿತ ಪ್ರಕೃತಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಸಕ್ಕರೆ ಕಾಯಿಲೆ, ಬಿಪಿ, ತಲೆನೋವು, ಕೆಮ್ಮು, ಗ್ಯಾಸ್ಟ್ರಿಕ್, ಮುಟ್ಟಿನ ತೊಂದರೆ, ಥೈರಾಯ್ಡ್, ಕಾಲು ನೋವು, ಕ್ಯಾನ್ಸರ್, ಹೃದಯ ಸಂಬಂಧಿಸಿದ, ದೇಹಕ್ಕೆ ಸಂಬಂಧಿಸಿದ ನೋವುಗಳು, ಒತ್ತಡ ನಿವಾರಣೆಗಾಗಿ ಆಕ್ಯುಪ್ರೆಷರ್, ಆಕ್ಯುಪೆಂಚರ್, ಪ್ರಕೃತಿ ಚಿಕಿತ್ಸೆಗಳ ಮೂಲಕ ಸುಲಭವಾಗಿ ಕಾಯಿಲೆಗಳನ್ನು ಗುಣಪಡಿಸಲಾಗುವುದು ಎಂದು ವಿಶ್ವರತ್ನ ಆರೋಗ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷೆ ಎಲ್ ರತ್ನ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎನ್ ಫೌಂಡೇಶನ್ ಅಧ್ಯಕ್ಷ ಸೋಮಶೇಖರ್ ರೆಡ್ಡಿ, ನಿವೃತ್ತ ಉಪನ್ಯಾಸಕರಾದ ನರಸಿಂಹಮೂರ್ತಿ, ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್, ಆರೋಗ್ಯ ಇಲಾಖೆಯ ರವಿಚಂದ್ರ, ಸಮಾಜ ಸೇವಕರಾದ ಮಂಜುಳಾ, ಶಶಿಕಲಾ, ವೈ ಮಾದೇಶ್, ಆನಂದ್ ಮತ್ತಿತರರು ಹಾಜರಿದ್ದರು. ಕಾರ್ಯಕ್ರಮದ ನೇತೃತ್ವವನ್ನು ವಿಶ್ವರತ್ನ ಆರೋಗ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷೆ ಎಲ್ ರತ್ನ ಅವರು ವಹಿಸಿದ್ದರು. ಬಟ್ ನಮ್ಮ ಮಾಹಿತಿಗಳನ್ನ ಕೊಡ್ಬೋದು ಆರೋಗ್ಯದ ಬಗ್ಗೆ ಏನು
ನನಗೆ ತಿಳಿದಿದೆ ಅದನ್ನು ನಾನು ಹಂಚಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ 40 ವರ್ಷ ನಾನು ಇಲಾಖೆನಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡ್ತೀನಿ ಸೋ ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ಆರೋಗ್ಯ ಇಲಾಖೆಯಿಂದ ದೊರೆಯುವಂತ ಸೌಲಭ್ಯಗಳ ಬಗ್ಗೆ ಕೂಡ ಶಿಬಿರದಲ್ಲಿ ಮಾಹಿತಿ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ಸೇವೆ ಜೊತೆಗೆ ಆರೋಗ್ಯ ಇಲಾಖೆಯಿಂದ ಉಚಿತವಾಗಿ ಸಿಗುವಂತ ಸೇವಾ ಸೌಲಭ್ಯಗಳು ಮತ್ತೆ ನಾವು ಉತ್ತಮ ಆರೋಗ್ಯ ಪಡೆದುಕೊಳ್ಳಬೇಕಾದ್ರೆ ನಾವು ಆರೋಗ್ಯಕರ ಜೀವನ ಶೈಲಿನ ಅಳವಡಿಸಿಕೊಳ್ಳಬೇಕು ಸೋ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಮತ್ತೆ ನಾನು ಆರೋಗ್ಯ ಇಲಾಖೆಯಲ್ಲಿ ನಿವೃತ್ತಿ ಆದರೂ ಕೂಡ ಆರೋಗ್ಯ ಇಲಾಖೆಯ ಕೆಲವೊಂದು ಸಂಬಂಧಗಳು ಇನ್ನೂ ಗಟ್ಟಿಯಾಗಿರೋದ್ರಿಂದ ಇಲಾಖೆ ವತಿಯಿಂದ ನಿಮಗೆ ಬೇಕಾದಂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂತ ಒಂದು ವ್ಯವಸ್ಥೆನ ನನ್ನ ಕೈಲಾದ ಮಟ್ಟಿಗೆ ನಾನು ಈ ಶಿಬಿರ ಯಶಸ್ವಿ ಆಗೋದಕ್ಕೆ ಮಾಡ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ ಮತ್ತೆ ಈ ಒಂದು ಶಿಬಿರ ಯಶಸ್ವಿಯಾಗಿ ಮುಂದುವರಿಯಲಿ ಅಂತ ನಾನು ಹಾರೈಸ್ತಾ ನನ್ನಿಂದ ಅಗತ್ಯ ಇರುವಂತ ಯಾವುದೇ ಒಂದು ಅವರಿಗೆ ಸೇವೆನ ನಾವು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ನಾವು ಅವರಿಗೆ ಸಹಕಾರ ನೀಡ್ತೀನಿ ಅಂತ ಜಮೀನಿದ್ದೇನು ಆಸ್ತಿ ಆರೋಗ್ಯ ಬೇಕು ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ನಾವು ನುಡಿಗಳನ್ನು ಕೇಳಿದ್ದೇವೆ ಇವತ್ತು ಸಾಕಷ್ಟು ಜನ ಬೇಕಾದಷ್ಟು ಹಣ ಆಸ್ತಿ ಸಂಪಾದನೆ ಮಾಡಿ ಆರೋಗ್ಯದಲ್ಲೇ ರಾತ್ರಿ ನಿದ್ದೆ ಸಹ ಮಾಡೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿ ಒದ್ದಾಡ್ತಾ ಇದ್ದಾರೆ ಅದೆಲ್ಲ ರೀತಿ ನಾವು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತಕ್ಕಂಥ ಚಿಕಿತ್ಸಾ ಶಿಬಿರಗಳನ್ನು ಮಾಡ್ತಾ ಇದ್ದಾರಲ್ಲ ಆ ಯುವಕರು ಚಿನ್ನಪ್ಪ ಇರ್ಬೋದು ರತ್ನ ಇರ್ಬೋದು ರತ್ನಮ್ಮ ಇರ್ಬೋದು ಮಂಜುಳ ಇರ್ಬೋದು ನನ್ನ ಹಳೆಯಷ್ಟು ಇವರೆಲ್ಲ ನಮ್ಮದು ಹೆಮ್ಮೆ ಅಂದರೆ ಇವರೆಲ್ಲ ಸ್ಟೂಡೆಂಟ್ಸ್ ನಾನು 94 ರಿಂದ 98 ಆನೆಕಲ್ಲಲ್ಲಿ ಐ ಸ್ಟಿ ಎಸ್ ಬಿ ಕಾಲೇಜಲ್ಲಿ ಟೀಚರ್ ಆಗಿದ್ದೆ ಇವತ್ತು ಅವರು ಇಂಥ ಒಂದು ಸಮಾಜದಲ್ಲಿ ಸೇವಾ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಹೆಮ್ಮೆಯ ಸಂತೋಷದ ವಿಷಯ ಎಲ್ರಿಗೂ ಆ ಬುದ್ಧಿ ಮನೋಭಾವ ಬರೋದಿಲ್ಲ ಒಂದು ಈ ಒಂದು ಪ್ರಪಂಚದಲ್ಲಿ ಹಣವೇ ಮುಖ್ಯ ಹಣ ಮಾಡಿದ್ರೆ ಸಾಕು ಅಂತಕ್ಕಂಥ ಒಂದು ಮನೋಧ್ಯೇಯ ಇಟ್ಕೊಂಡಿರ್ತಕ್ಕ ಸಂದರ್ಭದಲ್ಲೂ ಒಂದು ಉಚಿತ ಪ್ರಕೃತಿ ಶಿಬಿರಗಳನ್ನು ಮಾಡಿ ಜನರಿಗೆ ನೋವಿರ್ತಕ್ಕಂಥವರಿಗೆ ಒಂದು ಸಲಹೆಯಿಂದ ಮಾಡುವಂಥ ಅಥವಾ ಒಂದು ಚಿಕಿತ್ಸೆ ಕೊಡ್ತಕ್ಕಂಥ ಸೇವೆ ನಿಜಕ್ಕೂ ಗಣನೀಯವಾದ ಅದ್ಭುತವಾದಂತೆ ತಪ್ಪಾಗಲ್ಲ ಇಂತಹ ಈ ಗ್ರಾಮೀಣ ಭಾಗದಲ್ಲಿ ರತ್ನ ಅವರು ಕೈಗೊಂಡಿರ್ತಕ್ಕಂಥ ಒಂದು ಸೇವಾ ಕೈಂಕರ್ಯ ಬಹಳ ಹಂಚ್ತಕ್ಕಂಥದ್ದು ಈ ಭಾಗದಲ್ಲಿ ಆರೋಗ್ಯದಿಂದ ಏನು ಕೆಲವರಿಗೆ ಪಾಪ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಳ್ತಕ್ಕಂಥ ಹಣಕಾಸಿನ ತೊಂದರೆ ಇರತಕ್ಕಂಥ ಗ್ರಾಮೀಣ ಭಾಗದಲ್ಲಿ ನೀವು ಉಚಿತವಾಗಿ ಪ್ರಕೃತಿ ಚಿಕಿತ್ಸೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ಬಹಳ ಮೆಚ್ಚತಕ್ಕಂಥ ವಿಚಾರ ಈ ಭಾಗದ ಜನಗಳಿಗೆ ಇನ್ನೂ ಸ್ವಲ್ಪ ಜಾಗೃತಿಯನ್ನು ಮೂಡಿಸಿ ಇದರಲ್ಲಿ ಯಾವುದೇ ಟ್ಯಾಬ್ಲೆಟ್ ಆಗಲಿ ಇಂಜೆಕ್ಷನ್ ಆಗಲಿ ಇರೋದಿಲ್ಲ ಒಂದು ಆ ನರ ಎಲ್ಲಿ ಹಿಡಿದಿರ್ತದೆ ಆ ನರವನ್ನು ಬಿಡಿಸ್ತಕ್ಕಂಥ ಕೆಲಸ ಅದನ್ನು ಅದಕ್ಕೆ ಆಗ ಒತ್ತಡವನ್ನು ನೀಡಿ ಅದನ್ನು ರಕ್ತವನ್ನು ಪರಿಚಲನೆ ಮಾಡ್ತಕ್ಕಂಥ ಒಂದು ಕಾರ್ಯ ಪ್ರಕೃತಿ ಚಿಕಿತ್ಸೆ ಆ ನಿಟ್ಟಿನಲ್ಲಿ ಇಲ್ಲಿ ಪ್ರತಿ ಬುಧವಾರ ಮತ್ತು ಗುರುವಾರ ಅಂದ್ಕೊಂಡಿದ್ದಾರೆ ಈ ಒಂದು ಗ್ರಾಮೀಣ ಸಂಬಂಧಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸುಮಾರು ಒಂದು 8 ರಿಂದ 12 ಸಾವಿರ ಜನ ಜನಸಂಖ್ಯೆ ಇದ್ದಾರೆ ಈ ಭಾಗದ ಎಲ್ಲ ಮಹಿಳೆಯರು ಪುರುಷರು ಮತ್ತು ವಯೋವೃದ್ಧರು ಇದರ ಸದುಪಯೋಗ ಪಡ್ಕೊಂಡು ಅವರ ಆರೋಗ್ಯವನ್ನು ಸುಧಾರಿಸ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ಸರ್ ಹೇಳಿದಾಗೆ ಆರೋಗ್ಯನೇ ಮುಖ್ಯ ನಮ್ಮಲ್ಲಿ ಎಷ್ಟೇ ಆಸ್ತಿ ಅಂದಸ್ತು ಎಲ್ಲ ಇದ್ದರೂ ಕೂಡ ಆರೋಗ್ಯ ಇಲ್ಲ ಅಂದಮೇಲೆ ಏನಿದ್ರೂ ಅದು ವ್ಯರ್ಥನೇ ಎಷ್ಟೇ ಹಣ ಇದ್ದರೂ ಕೂಡ ಹಣನ ತಿನ್ನೋಕ್ಕಾಗೋದಿಲ್ಲ ಆರೋಗ್ಯನೇ ಇಲ್ಲ ಅಂದಮೇಲೆ ಅದನ್ನು ಸುಧಾರಿಸೋಕ್ಕಾಗೋದಿಲ್ಲ ಪ್ರತಿಯೊಬ್ಬರೂ ಕೂಡ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ನಮ್ಮ ಮನೆಯ ಸುತ್ತಮುತ್ತ ಪರಿಸರವನ್ನು ನಾವು ಫಸ್ಟು ಸ್ವಚ್ಛವಾಗಿಟ್ಕೊಬೇಕು ಹೊರಗಡೆ ಹೋಗಿ ಬಂದ ತಕ್ಷಣ ಇವತ್ತು ಮಹಾಮಾರಿಯಾದಂಥ ಕೊರೋನಾಯಿಂದ ಎಲ್ಲರೂ ಕೂಡ ತತ್ತರಿಸಿದ್ದಾರೆ ಅದು ಇವತ್ತು ದೂರ ಆಗ್ತಾರೆ ಸಂದರ್ಭದಲ್ಲಿ ದೂರ ಆಗಿದೆ ಅಂತಕ್ಕಂಥದ್ದನ್ನು ನಾವು ಮರೆತು ಅದನ್ನು ನಾವು ಎಚ್ಚರಿಕೆಯಿಂದ ಜಾಗೃತರಾಗಿ ಇನ್ನೂ ಇರ್ಬೋದು ಅಂತಕ್ಕಂಥ ಭಯವಾದ ವಾತಾವರಣ ಇದೆ ಅದಕ್ಕಾಗಿ ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸ್ಯಾನಿಟೈಸರ್ ಹಾಕೊಳ್ಳೋದಾಗಿರ್ಬೋದು ಸಾಮಾಜಿಕ ಅಂತರ ಕಾಪಾಡೋದಾಗಿರ್ಬೋದು ಮತ್ತು ಮಾಸ್ಕ್ ಹಾಕೊಳ್ಳೋದಾಗಿರ್ಬೋದು ಇಂತಹ ಎಲ್ಲ ಆರೋಗ್ಯಗಳ ದೃಷ್ಟಿಯಿಂದ ನಾವಿದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಬಳಸ್ಕೊಂಡಾಗ ನಾವು ಆರೋಗ್ಯವಾಗಿರಲು ಸಾಧ್ಯ ಆಗ್ತದೆ ಇವತ್ತೊಂದು ದಿವಸ ಹಳ್ಳಿಗಳಲ್ಲಿ ಏನಾಗಿದೆ ಆರೋಗ್ಯ ಬಗ್ಗೆ ಕಾಳಜಿ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅವರು ಹೊರಗಡೆ ಹೋಗ್ಬಂದ ತಕ್ಷಣ ಕೈ ಕಾಲು ತೊಳೆದಿರೋನೆ ಅದನ್ನು ಹಾಗೆ ಊಟ ಮಾಡೋದಾಗಲಿ ಮತ್ತು ಏನೋ ಮುಟ್ಟೋದಾಗಲಿ
ಇಂತಹ ವಾತಾವರಣ ನೀರಿನ ಕೊರತೆ ಇರ್ಬೋದು ಅಥವಾ ಅವರು ಅಥವಾ ಅದೇ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ಏನು ನಮ್ಮ ಅಪ್ಪನ ಕಾಲದಿಂದ ನಾವೇನು ಕೈ ಕಾಲು ತೊಳ್ಕೊಂಡೇ ಇದ್ರೆ ಹಂಗೆ ಇರಲಿಲ್ಲ, ಹೋಗಿ ಬರ್ತಾ ಇರಲಿಲ್ಲ ಅಂತಕ್ಕಂಥ ಮನೋಭಾವ ಅಳಗ್ರದ್ದು ಇನ್ನೂ ಅದು ಇದೆ. ಆ ಸಂಪ್ರದಾಯವನ್ನು ಬಿಟ್ಟು ಇವತ್ತಿನ ವಾತಾವರಣಕ್ಕೆ ಹೆಂಗಿದೆ, ಇವತ್ತಿನ ವಾತಾವರಣದಲ್ಲಿ ಯಾವ್ಯಾವ ರೀತಿ ಪರಿಸರ ಇದೆ, ಅದಕ್ಕಾಗಿ ನಾವು ಅದನ್ನು ಹೊಂದ್ಕೊಂಡೋಗ್ಬೇಕು. ನಮ್ಮ ಸುತ್ತಮುತ್ತಲ ವಾತಾವರಣ ಮನೆಯ ವಾತಾವರಣವನ್ನು ಸ್ವಚ್ಛಗೊಳಿಸ್ಕೊಂಡು ಆರೋಗ್ಯವಾಗಿ ಕಾಪಾಡ್ಕೊಳ್ಳೋ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಹೊಸೂರು ರೋಡು ತಿಮ್ಮಸಂದ್ರ ಗೇಟು ಕೈಲಾಸೇಶ್ವರ ದೇವಸ್ಥಾನದಲ್ಲಿ ಉಚಿತ ಪ್ರಕೃತಿ ಚಿಕಿತ್ಸೆ ಕ್ಯಾಂಪ್ನ ಅರೇಂಜ್ ಮಾಡಿದ್ದೀವಿ. ಇವತ್ತು ಇವತ್ತು ಇನಾಗ್ರೇಷನ್ನು ತುಂಬ ಚೆನ್ನಾಗಾಯಿತು. ದೀಪ ಹಚ್ಚೋದಕ್ಕೆ ಡಾಕ್ಟರ್ ಸೋಮಶೇಖರ್ ಈ ಒಂದು ಜಾಗದ ಒಂದು ಪದಾಧಿಕಾರಿಗಳು ಮತ್ತು ಅವರ ವೈಫು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರ್ ಬರಬೇಕಾಗಿತ್ತು, ಅವರು ಬರೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ರಾಮಚಂದ್ರ ಸರ್ ಬಂದು ಮಾತಾಡಿದ್ರು, ಹೆಲ್ತ್ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಟ್ಟರು. ಹಳ್ಳಿ ಜನಕ್ಕೆ ಒಂದು ಅವೇರ್ನೆಸ್ ಕೊಡೋದಕ್ಕೆ, ಹಳ್ಳಿ ಜನಕ್ಕೆ ಉಚಿತವಾಗಿ ಒಂದು ತಪಾಸಣೆ ಮಾಡಬೇಕು ಅನ್ನೋದು ನನಗೆ ಚಿಕ್ಕ ವಯಸ್ಸಿನಿಂದ ಬಂದಿರತಕ್ಕಂಥದ್ದು. ಯಾಕೆಂದರೆ ಹಳ್ಳಿ ಜನರು ಮುಗ್ಧ ಜನರು, ಅವರು ಬೇಗ ಒಂದು ಮಾತಿಗೆ ಸ್ಪಂದಿಸ್ತಾರೆ, ಒಂದು ಏನೇ ಒಂದು ಟ್ರೀಟ್ಮೆಂಟ್ ಕೊಟ್ಟರು ಅವರು ಭಾವನೆಗಳಿಗೆ ಸ್ಪಂದಿಸ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಉಚಿತ ಕಾರ್ಯಕ್ರಮನ ಬೆಂಗಳೂರಲ್ಲಿ ಮಾಡೋದಕ್ಕಿಂತ ಇದನ್ನು ನಾವು ಹಳ್ಳಿಗಳಲ್ಲಿ ಮಾಡಿದ್ರೆ ಇದರ ಒಂದು ಬೆನಿಫಿಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಒಂದು ಕ್ಲಾಸ್ಮೇಟ್ಸು ಎಲ್ಲ, ಈಗ ಮಹೇಶ್ ಇರ್ಬೋದು, ಆಮೇಲೆ ಇದು ಮಾದೇಶ ಇರ್ಬೋದು, ಆಮೇಲೆ ಗೋವಿಂದ್ ಸರ್ ಇರ್ಬೋದು, ಆಮೇಲೆ ಶಶಿಕಲಾ, ಮಂಜುಳಾ, ಆಮೇಲೆ ಚಿನ್ನಪ್ಪ ಅವರ ಒಂದು ಸಹಯೋಗದಲ್ಲಿ ಮಾಡ್ತಾಯಿದ್ದೀವಿ. ಇವರೆಲ್ಲ ಸಹಕಾರ ನನಗೆ ಕೊಟ್ಟಿದ್ದಾರೆ. ಈ ಕಡೆ ಈ ತಾಲೂಕಲ್ಲಿ, ಆನೇಕಲ್ ತಾಲೂಕಲ್ಲಿ ನನಗೆ ಈ ಭಾಗದಲ್ಲಿ ಒಂದು ಆರೋಗ್ಯದ ವಿಚಾರವಾಗಿ ತಿಳಿಸ್ಕೊಡಮ್ಮ, ಒಂದು ಮಾತ್ರೆ ಮೆಡಿಷನ್ನು ಇಲ್ಲದಂಗೆ ಒಂದು ಜನಕ್ಕೆ ತಿಳಿಸ್ಕೊಡು ಅಂತ ಹೇಳಿದ್ದಾರೆ. ಸೊ ಮಾತ್ರೆಗಳು ತಗೊಳ್ಳೋದ್ರಿಂದ ದೇಹಕ್ಕೆ ಒಂದೊಂದು ಕಾಯಿಲೆಗಳು ಹೆಚ್ಚಾಗ್ತಾ ಇರುತ್ತೆ ಹೊರತು ಕಡಿಮೆ ಆಗಲ್ಲ. ಸೊ ಹಾಗಾಗಿ ಇದು ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳಿ ಡಾಕ್ಟರ್ ದೇವೇಂದ್ರ ಓರಾ ಅವರು 50 ವರ್ಷಗಳ ಹಿಂದೆ ತಂದಿರತಕ್ಕಂಥದ್ದು. ಡಾಕ್ಟರ್ ದೇವೇಂದ್ರ ಓರಾ ಅವರು ಅಂಗೈಯಲ್ಲಿ ಆರೋಗ್ಯ ಅಂತ ಕೊಟ್ಟಿದ್ದಾರೆ. 50 ವರ್ಷ ಆಯಿತು ಇದು. ಆಕ್ಯುಪ್ರೆಷರು ಮತ್ತು ಆಕ್ಯುಪಂಚರು ಪ್ರಕೃತಿ ಚಿಕಿತ್ಸೆಯನ್ನು ಒಳಗೊಂಡಂತಹ ಚಿಕಿತ್ಸಾ ಪದ್ಧತಿ ಇದು. ಈ ಚಿಕಿತ್ಸೆನ ಮನೆ ಮದ್ದಾಗಿ ನಾವು ಉಪಯೋಗಿಸ್ಕೋಬೋದು. ಮನೆ ಮದ್ದು ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಶುಂಠಿ ಪುಡಿಗಳಾಗ್ಬೋದು. ನೋಡಿ, ಇವೆಲ್ಲ ಪೌಡ್ರುಗಳು, ಕಷಾಯ ಪೌಡ್ರು, ನೆಲ್ಲಿಕಾಯಿ ತಿನ್ಬೋದು ನಾವು, ಇದನ್ನು ಪೌಡ್ರ್ ಮಾಡಿದ್ದಾರೆ. ಮತ್ತು ತುಳಸಿನ ನಾವು ಕಿತ್ಕೊಂಡು ತಿಂತೀವಿ, ಈಗ ಇದನ್ನು ಪೌಡ್ರ್ ಮಾಡಿದ್ದಾರೆ, ತಿನ್ನೋಕ್ಕಾಗಲ್ಲ ಅಂತ ಹೇಳಿ. ಮತ್ತು ಇದು ಸಕ್ಕರೆ ಕಾಯಿಲೆಗೆ ಅಂತ ಹೇಳಿ ಮಾಡಿದ್ದಾರೆ ಮಧುಮೇಹದ ಪೌಡ್ರು. ಹಾಗೆ ಇದೆಲ್ಲ ತ್ರಿಫಲಚೂರ್ಣ ಕಾನ್ಸ್ಟಿಪೇಷನ್ಗೆ ಅಂತ ಹೇಳಿ ಮಾಡಿದ್ದಾರೆ. ಈಗ ಕಾನ್ಸ್ಟಿಪೇಷನ್ ಕಾನ್ಸ್ಟಿಪೇಷನ್ ಅಂದರೆ ಇದು ಮಲ ವಿಸರ್ಜನೆ ಸಮಸ್ಯೆ ಯಾರಲ್ಲಿ ಇರುತ್ತೋ ಅಂಥವ್ರಿಗೆ ದೇಹ ತುಂಬ ಹದಗೆಟ್ಟಿರುತ್ತೆ. ಇದು ಬೇವಿನ ಪುಡಿ, ನಾವು ಬೇವಿನ ಕಡ್ಡಿಯಲ್ಲಿ ಅಲ್ಲುಜ್ಜೋದಾಗಲಿ, ಮತ್ತು ಬೇವಿನ ಸೊಪ್ಪನ್ನು ಮನೆಗೆ ತಂದರೆ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಿ. ಈ ಥರ ಎಲ್ಲ ಹಿಂದಿನ ಕಾಲದಲ್ಲಿ ಏನಿದೆಯೋ ಹಳೆ ಕಾಲದ ಪದ್ಧತಿಗಳೇ ಇವಾಗ ಬಂದಿರೋದು ಇದು. ಇದರಲ್ಲಿ ಯಾವುದೇ ರೀತಿಯಾದಂಥ ಇದು ಪ್ರಾಡಕ್ಟುಗಳು ಅಷ್ಟೇ, ಕೈಗೆ ಮತ್ತು ಪ್ರೆಷರ್ ಕೊಟ್ಕೋಬೋದು, ಕೈಗೆ ಪ್ರೆಷರ್ ಕೊಡೋವಾಗ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗೆ ಇದು ಮ್ಯಾಗ್ನೆಟ್ ಥೆರಪಿಯಲ್ಲಿ ಮಾಡಿರ್ತಕ್ಕಂಥದ್ದು, ಬೆನ್ನು ಉಜ್ಜುವಂಥದ್ದು, ನಾವು ಕಲ್ಲಲ್ಲಿ ಹಿಂದೆ ಬೆನ್ನು ಉಜ್ತಾ ಇದ್ವಿ ಆ ಥರ ಇದು. ಮತ್ತು ಇದು ಡೌಚ್ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಒಂದು ಆಸ್ಪತ್ರೆಗೆ ಹೋಗಿ ಗರ್ಭಕೋಶನ ಕ್ಲೀನ್ ಮಾಡ್ಕೊಳ್ತಾರೆ. ಗರ್ಭಕೋಶದ ಸಮಸ್ಯೆಗಳು ಹಲವಾರು ಇದ್ದಾವೆ. ಸೊ ಈಗ ಇದನ್ನು ಗರ್ಭಕೋಶದಲ್ಲಿ ಕ್ಲೀನ್ ಮಾಡಿದ್ರೇ ಸಾಕು, ನಾವು ಅಂದರೆ ಸ್ವಯಂ ನಾವು ನಮ್ಮ ಒಂದು ಕೈಯಲ್ಲಿಟ್ಕೊಂಡು ನಾವು ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮದು ಏನಿದ್ರೆ ಅದು ಕಾಯಿಲೆಗಳನ್ನು ಚೆಕ್ ಮಾಡ್ಕೊಳ್ಳುವಂತಹ ಒಂದು, ನೋಡಿ ಇದು ಪ್ರೋಬ್ ಅಂತ ಹೇಳ್ತಾರೆ. ಸೊ ನಾವು ಏನೇ ಒಂದು ಮಾಡಿದ್ರೂ ಆ ಥೆರಪಿಯಲ್ಲಿ ನೋಡಿ ಇದು ಇವುಗಳನ್ನೆಲ್ಲ ನಾವೇನು ಮಾಡ್ತೀವಿ, ಬೆನ್ನನ್ನು ಯಾರಾದರೂ ಹೊಡೆದ್ರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಸೆಲ್ಫ್ ಫೀಲಿಂಗ್ಸು ನಾವೇ ಹೊಡ್ಕೊಳ್ಳೋವಂಥದ್ದು ಇದು. ಆಮೇಲೆ ಈಚಿಂಗ್ ಮೆಥಡು, ಈಚಿಂಗ್ ಅಂದರೆ ಯಾರೋ ಒಬ್ಬರು ನಮಗೆ ಇದು ಮಾಡಬೇಕು, ಆ ಈಚಿಂಗಲ್ಲಿ ಈಚಿಂಗ್ ಲೆವೆಲಲ್ಲಿ ಇದ್ದಾಗ ಮಾಡಿದ್ರೆ ಸಾಕು, ಬಟ್ ನಾವೇನು ಮಾಡ್ತೀವಿ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ವಸ್ತುಗಳು ಆ ತಲೆಯಿಂದ ಪಾದದ ತುದಿವರೆಗೂ ಯೂಸ್ ಮಾಡ್ಕೊಳ್ತಾ ವಸ್ತುಗಳು, ಆಕ್ಯುಪ್ರೆಷರು, ಆಕ್ಯುಕ್ಯೂಬ್ಸ್ ಅಂತ ಹೇಳ್ತಾರೆ ಇದನ್ನು. ಸೊ ತಮಗೆ ತಾವೇ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ಈ ಭಾಗದಲ್ಲಿ ಯಾಕೆ ನಾನು ಇದನ್ನೆಲ್ಲ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ಹಳ್ಳಿಗಳಲ್ಲಿ ಈ ಥರ ಮೆಟೀರಿಯಲ್ಸ್ ಗೊತ್ತಿಲ್ಲ. ಇಂದಿನ ಜನಜೀವನ ಹೇಗಿತ್ತು ಅಂತಂದರೆ ಬರೇ ಕಾಲಲ್ಲಿ ನಡೀತಾ ಇದ್ರು, ಮತ್ತು ಇದರಲ್ಲಿ ಒಲೆ ಹಚ್ಚಿ ಕೊಳವೆಯಲ್ಲಿ ಊದೋವಾಗ ಪ್ರಾಣಾಯಾಮ ಆಗ್ತಾಯಿತ್ತು, ಬರೇ ಕಾಲಲ್ಲಿ ನಡೆಯುವಾಗ ಆಕ್ಯುಪ್ರೆಷರ್ ಆಗ್ತಾಯಿತ್ತು. ಅದು ಆಕ್ಯುಪ್ರೆಷರ್ ಆಗುವಾಗ ಮಣ್ಣಲ್ಲಿ ಕಾಲನ್ನು ಇಟ್ಟು ನಾವು ಓಡಾಡೋವಾಗ ಅದು 18 ರಾಸಾಯನಿಕ ವಸ್ತುಗಳು ಇರ್ತಾಯಿದ್ವು, ಆ 18 ರಾಸಾಯನಿಕ ವಸ್ತುಗಳು ದೇಹಕ್ಕೆ ಹೋಗ್ತಾಯಿತ್ತು. ಸೊ ಪ್ರಕೃತಿ ಚಿಕಿತ್ಸೆಯಲ್ಲಿ ಪಂಚಭೂತಗಳಿಂದ ಚಿಕಿತ್ಸೆ ಮಾಡುವಂಥದ್ದು, ಮಣ್ಣು, ನೀರು ಮತ್ತು ಬೆಂಕಿಯಿಂದ
ಚಿಕಿತ್ಸೆ ಮಾಡುವಂಥದ್ದು, ಆಮೇಲೆ ಪ್ರಾಣಕ್ಕೋಸ್ಕರ ಪ್ರಾಣಾಯಾಮ ಮಾಡುವಂಥದ್ದು, ಇದೆಲ್ಲ ನೇಚರಿಂದನೇ ನಾವು ಕಲ್ತಿರ್ತಕ್ಕಂಥದ್ದು. ನೇಚರ್ ಈಸ್ ಫ್ಯೂಚರ್ ಅಂತ ಹೇಳ್ತಾರೆ. ಈ ನೇಚರ್ ಈಸ್ ಫ್ಯೂಚರ್ ಯಾಕಪ್ಪ ಅಂತ ಹೇಳ್ತಾರೆ ಅಂತಂದರೆ, ನೇಚರ್ನ ಅರಿತಕ್ಕಂಥ ಮನುಷ್ಯ, ಪ್ರಕೃತಿಯನ್ನು ಅರಿತಕ್ಕಂಥ ಮನುಷ್ಯ ಯಾವತ್ತೂ ತುಂಬ ಚೆನ್ನಾಗಿರ್ತಾನೆ. ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ಬಾರ್ದು, ಪ್ರಕೃತಿನ ಅರ್ತು ಬದುಕಬೇಕು ಅಂತ ಹೇಳ್ತಾ ಸೊ ನಾವೇನು ಮಾಡ್ತಾ ಇದ್ದೀವಿ, ಈ ಹಳ್ಳಿ ಜನಕ್ಕೆ ಅವೇರ್ನೆಸ್ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಇಲ್ಲಿ ಬುಧವಾರ ಮತ್ತು ಗುರುವಾರ ವಾರದಲ್ಲಿ ಎರಡು ದಿವಸ ಬೆಳಗ್ಗೆ 11 ರಿಂದ 4 ಗಂಟೆಯ ತನಕ ಅಂತ ನಾನು ಟೈಮಿಂಗ್ಸ್ನ ಇಟ್ಟಿದ್ದೀನಿ. ಆ ಟೈಮಿಂಗ್ಸಲ್ಲಿ ಬರೋರು ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು. ಮತ್ತು ಅದೇನಿದೆಯೋ ಹೆಡ್ಡೆಕ್ ಟು ಕ್ಯಾನ್ಸರ್ವರೆಗೂ, ಅಂದರೆ ತಲೆನೋವಿಂದ ಹಿಡಿದು ಕ್ಯಾನ್ಸರ್ವರೆಗೂ ವಾಸಿ ಮಾಡುವಂತಹ ಒಂದು ಚಿಕಿತ್ಸಾ ಪದ್ಧತಿ ಇದು, ಪ್ರಕೃತಿ ಚಿಕಿತ್ಸೆ. ಆಮೇಲೆ ಆಕ್ಯುಪ್ರೆಷರು, ಆಕ್ಯುಪಂಚರ್ ಅಂತಂದರೆ ನೀಡಲ್ ಹಾಕ್ತೀವಿ ಚೈನೀಸ್ ಸಿಸ್ಟಮಲ್ಲಿ. ಇದನ್ನೆಲ್ಲ ಮಾಡಿ ಈ ಜನಗಳಿಗೆ ಒಂದು ನೋವುಗಳನ್ನ ತೆಗೆಯುವಂತಹ ಒಂದು ಕಾರ್ಯನ ಮಾಡೋಣ. ಖಂಡಿತ ಎಲ್ಲರಿಗೂ ಉಚಿತವಾಗಿಯೇ ಮಾಡೋಣ ಅಂತ ಹೇಳಿ, ಯಾಕೆಂದರೆ ಇದು ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಹಳ್ಳಿ ಜನಗಳು ಮುಗ್ಧ ಜನಗಳು ಅಂತ ನಾನು ಆವಾಗಲೇ ಹೇಳಿದೆ. ಆ ಹಳ್ಳಿಯಲ್ಲಿ ವಾತಾವರಣಕ್ಕೆ ಕರೆಕ್ಟಾಗಿ ಇಂಗ್ಲೀಷ್ ಮೆಡಿಸನ್ ಹೋಗದೆ ಈ ಥರದ್ದೆಲ್ಲ ಅವರೇ ಮನೆಯಲ್ಲಿ ಉಪಯೋಗಿಸ್ಕೊಂಡು ಮಾಡುವಂಥದ್ದು, ಆರೋಗ್ಯನ ಚೆನ್ನಾಗಿ ಇಟ್ಕೊಂಡು ಆರೋಗ್ಯವಾಗಿ ಮಾನಸಿಕವಾಗಿ. ಇದರಲ್ಲಿ ಮತ್ತೆ ನಾವು ಮೊದಲು ಭಾವನೆಗಳಿಗೆ ಚಿಕಿತ್ಸೆ ಕೊಡ್ತೀವಿ, ಆಮೇಲೆ ನಾವು ಮನಸ್ಸಿಗೆ ಚಿಕಿತ್ಸೆ ಕೊಡ್ತೀವಿ, ನಂತರ ನಾವು ದೇಹಕ್ಕೆ ಚಿಕಿತ್ಸೆ ಕೊಡ್ತೀವಿ. ಸೊ ಭಾವನೆಗಳನ್ನು ಅರಿದೆ ಮತ್ತು ಮನಸ್ಸನ್ನು ಅರಿದೆ ದೇಹಕ್ಕೆ ಚಿಕಿತ್ಸೆ ಮಾಡುವಂಗಿಲ್ಲ ಅಂತ ಹೇಳಿ ಈ ಭಾಗದಲ್ಲಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ ಎಲ್ಲರ ಸಹಯೋಗದಲ್ಲಿ. ನನ್ನ ಎಲ್ಲ ಸ್ನೇಹಿತರಿಗೂ ಮತ್ತು ಮೀಡಿಯಾದವರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಭಾಗದಲ್ಲಿ ಜಾಗ ಕೊಟ್ಟಿರ್ತಕ್ಕಂಥ ಸೋಮಶೇಖರ್ ಮತ್ತು ಅವರ ಕುಟುಂಬದವರಿಗೂ ಮತ್ತು ಈ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನರು ನಮಗೆ ಸಪೋರ್ಟ್ ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.